ಭಾಗ್ಯಮ್ಮ ಭಾಗ್ಯಮ್ಮ ಆಚೆ ಬಾ. ನಿನ್ನ ಮಗನ್ನ ಗಂಭೀರವಾಗಿರೋದಕ್ಕೆ ಹೇಳು, ಅವನನ್ನ ಹದ್ ಬಸ್ನಲ್ಲಿ ಇಟ್ಕೋ. ನಮ್ ಮಗಳ ತಂಟೆಗೆ ಬರ್ಕೂಡ್ದು ಅವನು. ಯಾಕೆ, ಏನಾಯ್ತು? ಮಾತಾಡ್ಬೇಡ ನೀನು. ನನ್ನ ಮಗಳಿಗೆ ಗೊಂಬೆ ಯಾಕೆ ತಂದ್ಕೊಟ್ಟಿದ್ದವನು? ಯಾವ ಗೊಂಬೆ? ಮಾತಾಡ್ಬೇಡ ಅಂದೆ. ಪ್ರೀತಿ ಗೀತಿ ಅಂತ ನಿನ್ನ ಮಗ ನನ್ನ ಮಗಳ ತಲೆ ಏನಾದ್ರೂ ತುಂಬಿದ್ರೆ ಚೆನ್ನಾಗಿರೋದಿಲ್ಲ ನೋಡು. ಅಯ್ಯೋ, ಅದು ಮಾತಾಡ್ಬೇಡ ಅಂದೆ. ಹಪ್ಪಳ ಸಂಡಿಗೆ ಮಾರ್ಕೊಂಡು ಜೀವನ ಮಾಡೋಳು ನೀನು, ಚಪ್ಪಲಿ ಕಾಯೋನು ನಿನ್ನ ಮಗ. ನಿಮ್ಮ ಸಂಪಾದನೆಯಲ್ಲಿ ನಿಮ್ಮ ಹೊಟ್ಟೆನೆ ತುಂಬೋದಿಲ್ಲ. ನಿನ್ನ ಮಗಂಗೆ ಪ್ರೀತಿ ಗೀತಿ ಬೇರೆ ಕೇಳು. ನೋಡಿ, ಮಾತಾಡ್ಬೇಡ ನೀನು. ನಮ್ಮ ಮಗಳಿಗೆ ಯಾವಾಗ ಯಾರ ಜೊತೆ ಮದುವೆ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ನಾವದನ್ನು ತೀರ್ಮಾನ ಮಾಡ್ತೀವಿ. ನಿನ್ನ ಮಗ ಏನಾದರೂ ನನ್ನ ಮಗಳ ತಂಟೆಗೆ ಬಂದರೆ ಅವನ ಗತಿ ನೆಟ್ಟಿಗಿರಲ್ಲ. ಹುಷಾರ್. ಅಲ್ಲ, ನೀವು ಮಾತಾಡ್ಬೇಡ ಅಷ್ಟೇ. ಬರೆ ಸರ್, ವಿಷಯ ಇದೆ. ಏನ್ ವಿಷಯ? ನಿಮ್ ಗಿಳಿ ಮರಿನ ಚಪ್ಪಲಿ ಕಾಯ ಹುಡುಗ ಕಾಪಾಡ್ತಿದ್ದಾನೆ. ಯಾವ ಗಿಳಿ ಮರಿನೋ? ಜಾಜಿ, ಜಾಜಿ, ಏನಾಯ್ತು ಮಗಳೇ? ಅಪ್ಪ, ನಮ್ಮೂರಿಂದ ಇಲ್ಲಿಗೆ ಬಂದಿದ್ದು ಯಾಕೆ ಹೇಳಿ? ನನ್ನೇ ಪ್ರಶ್ನೆ ಮಾಡ್ತೀಯನೋ ಐವಾನ್. ಜಾಜಿನ ಹುಡುಕೊಂಡು ಸಿಕ್ಕಿದ್ಲ? ಇನ್ನೂ ಇಲ್ಲ. ನಿಮ್ ಗಿಳಿ ಮರಿ ಈ ಊರಿನ ದೇವಸ್ಥಾನದ ಚಪ್ಪಲಿ ಕಾಯ ಹುಡುಗ ಬಂಗಾರಿ ಜೊತೆ ಸ್ನೇಹ ಬೆಳೆಸಿದಾಳೆ. ಅವನು ಈ ಹುಡುಗಿ ಜೊತೆ ಚಕ್ಕಂದ ಆಡ್ತಿದ್ದಾನೆ. ಇಲ್ಲ ಕುನ್ನಿ, ನನ್ನ ಮಗನೇ, ನನ್ನ ಬೂಟ್ಸ್ ನೆಕ್ಕಿರೋ ನೀನು ನನಗೆ ಚೆಲ್ಲೆ ಹಣ್ಣು ತಿನ್ನಿಸ್ತಿದ್ಯಾ? ಯಾಕೆ ಅಳ್ತಿದ್ಯಾ ಮಗಳೇ, ಏನಾಯ್ತು? ಚಾಚಿ, ಏನಾಯ್ತಮ್ಮ ಹೀಗೆ ಅಳ್ತಾ ಇದ್ರೆ ನನ್ಗೆ ಹೇಗೆ ಅರ್ಥ ಆಗುತ್ತೆ ಹೇಳು? ಏನಾಯ್ತು, ಯಾರಾದರೂ ಬೈದ್ರಾ? ದೇವಸ್ಥಾನದಲ್ಲಿ ಏನಾದರೂ ಅಂದ್ರ? ಅಜ್ಜಿ ಬೈದ್ರಾ? ನೀನ್ ಹೀಗೆ ಅಳತಾ ಇದ್ರೆ ನಂಗೆ ಹೇಗೆ ಅರ್ಥ ಆಗುತ್ತೆ ಇಲ್ಲಿ? ನನ್ನ ಮುಖ ನೋಡಿ ಹೇಳು ಏನಾಯ್ತು ಅಂತ. ಇಲ್ಲ, ನಿಮ್ಮನ್ನು ನೋಡಿದ್ರೆ ನನ್ನ ಅಳು ಇನ್ನು ಜಾಸ್ತಿ ಆಗುತ್ತೆ. ನೀನ್ ಹೀಗೆ ಅಳತಾ ಇದ್ರೆ ನನಗೆ ಹೇಗೆ ಅರ್ಥ ಆಗುತ್ತೆ ಇಲ್ಲಿ ನೋಡಿಲಿ? ಎದ್ದೇಳು, ಹೇಳು ಹೇಳು. ಏನ ಏನಾಯ್ತು ವಿರೂಪಾಕ್ಷ? ಅಮ್ಮನವ್ರ ಕೈನಲ್ಲಿ ಕಂಕಣ ಇದೆಯಾ ಇಲ್ವಾ ನೋಡೋಣ ಅಂತ ಹೋದೆ.
ಒಳಕೋದೆ, ಅಮ್ಮನವ್ರ ಕೈ ನೋಡಿದೆ, ಕಂಕಣ ಅಲ್ಲೇ ಇತ್ತು. ಅದು ಯಾವುದು ಕಂಕಣ ಅಂತ ನೋಡೋಣ ಅನ್ನೋಷ್ಟರಲ್ಲಿ ಒಂದು ಪ್ರಖರವಾದ ಬೆಳಕು ಬಂತು. ಕಣ್ಣೇ ಬಿಡೋದಕ್ಕಾಗಲಿಲ್ಲ. ಏನು ಮಾಡಬೇಕು ಅಂತ ತೋರಿಸಿ ಹೊರಗಡೆ ಬಂದ್ಬಿಟ್ಟೆ. ಕಡಿಕೆ ನೀನು ಬಾ, ಹೋಗಿ ನೋಡೋಣ. ಸಾಧ್ಯ ಆಯ್ತು? ಮಂತ್ರಿಸಿದ ಬೂದಿಯಿಂದ ನಡಿ. ಕಟ್ಟಿದ ಕಂಕಣ ಅದೇನಾ ವಿರೂಪಾಕ್ಷ? ಇದು ನಾನು ಕಟ್ಟಿದ ಕಂಕಣ ಅಲ್ಲ. ನೀವು ಮಗಳು ಮಗಳು ಅಂತ ಹೇಳ್ತೀರಲ್ಲ ಜಾಜಿ, ಅವಳ ಅಪ್ಪ ಡಂಕಣಕ ಡಂಕಣಕ ಅಂತ ಹೆಣದ ಮುಂದೆ ತಮಟೆ ಬಾರಿಸ್ತಾನಂತೆ. ಅಂತ ಮನೆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋ ಗ್ರಾಚಾರ ನಮ್ಗೇನ್ ಹಿಡಿದಿಲ್ಲ. ಪ್ರಸಾದ ಕೊಡೋ ನೆಪದಲ್ಲಿ ಚಪ್ಪಲಿ ಕಾಯೋ ಜಾಗಕ್ಕೆ ಬಂದು ಹಲ್ಕಿಸ್ಕೊಂಡು ಕೂತ್ಕೊಂಡ್ರೆ ಕಾಲ್ ಮುರಿದಾಕ್ಬಿಡ್ತೀನಿ.